ಮಹಾರಾಜ ಸಿಂಹಾಸನ ಕೂತ್ಕೊಂಡಾಗ ಅವ್ರು ಬಂದು ಒಳಗಡೆ ಕೂತ್ಕೋಬೇಕು, ಅವ್ರಿಗೊಂದು ಘೋಷ ಅಂತ ಇರುತ್ತೆ, ಅದಕ್ಕೆ ಅಲ್ಲಿ ಚೇರ್ ಗೀರೆಲ್ಲ ಹಾಕಿ ಕೂರಿಸಿರ್ತಾರೆ. ಆಮೇಲೆ ಮಹಾರಾಜ ಇಳಿದು ಸಿಂಹಾಸನದಿಂದ ಇಳಿದು ಬಂದಾದಮೇಲೆ ಅದು ಪಾಪ ಪೂಜೆ ಮಾಡಬೇಕು ಮಹಾರಾಣಿ. ಅದ್ರ ಜೊತೆಗೆ ಮುತ್ತೈ ಕಟ್ಟೆ ಮುತ್ತೈರು ಅಂತ ಇರ್ತಾರೆ, ಅವರು ಜೊತೆಯಲ್ಲಿ ಇರ್ತಾರೆ. ಅವ್ರು ಏನು ಕೇಳ್ತಾರೋ ಅದನ್ನು ಕೊಡ್ತಾರೆ. ಮಹಾರಾಜ ಪಾದ ತೊಳೆದು ಎಲ್ಲ ಮಾಡಿ ಪೂಜೆ ಮಾಡಿ ದೃಷ್ಟಿ ತೆಗೆದು ಆಮೇಲೆ ಒಳಗಡೆ ಹೋಗಬೇಕು. ಇದು ಎಲ್ಲ ಮಹಾರಾಜರ ಕಾಲದಲ್ಲೂ ನಡೀತಾ ಇದೆ. ಜಯಚಾಮರಾಜೇಂದ್ರ ಒಡೆಯರ್ದು ಪ್ರತಿಯೊಂದು ದಿವಸನೂ ಬಹಳ ಚೆನ್ನಾಗೇ ಇರ್ತಾ ಇತ್ತು ಮೇಡಮ್. ಅವ್ರದ್ದು ಎಲ್ಲ ಡ್ರೆಸ್ ಎಲ್ಲ ಒಳ್ಳೆ ಗೋಲ್ಡ್ ಥ್ರೆಡ್ಡು. ಫಸ್ಟ್ ದಿವಸ ಅಂತೂ ಅದು ಒಂಥರ ಕೋಟ್ ಇರ್ತಾ ಇತ್ತು, ಅದೊಂಥರ ಭಾರವಾಗಿರ್ತಾ ಇತ್ತು. ಮೋಸ್ಟ್ಲಿ ಅದು ಗೋಲ್ಡು ಇದು ಇರಬೇಕು, ಹೀಟ್ ಇರಬೇಕು ಅಂತ ಅನ್ಸುತ್ತೆ ನನಗೇನು. ಅದು ಸ್ವಲ್ಪ ಭಾರ. ಅವರಿಗೆ ಡ್ರೆಸ್ ಮಾಡ್ಕೊಳ್ಳೋಕ್ಕೆ 1 ಗಂಟೆ ಕಾಲ ಬೇಕಾಗ್ತಾಯಿತ್ತು. ಹ್ಞೂ, 1 ಗಂಟೆ ಕಾಲ ಬೇಕಾಗ್ತಾಯಿತ್ತು. ನಮ್ಮ ಮಹಾರಾಜ ಬಾಯ್ಬಿಟ್ಟೆ ಹೇಳೋರು, ನೀವು ತುಂಬ ಟೈಮ್ ಕಮ್ಮಿ ಇಟ್ಬಿಟ್ರೆ ಆಗೋದಿಲ್ಲ, ನನಗೆ 1 ಗಂಟೆ ಕಾಲ ಬೇಕು ಅಂತ. ಆಮೇಲೆ ಮೇಡಮ್ ಆ ಡ್ರೆಸ್ ಮಾಡ್ಕೊಂಡಾದ್ಮೇಲೆ ಡ್ರೆಸ್ ಒಳಗಡೆ ಮೈಯೆಲ್ಲ ಬೆವತೋಗ್ಬಿಡೋರು, ಅಷ್ಟು ಶಾಖ ಆ ಡ್ರೆಸ್ಸು. ಆಮೇಲೆ ಆ ಡ್ರೆಸ್ಸು ಇದು ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಕೂತ್ಕೊಳ್ಳೋರು, ಆವಾಗಲೇ ಸರೋಗ್ಬೋದು. ಡ್ರೆಸ್ಸು ಬಹಳ ಖಾವದು. ಒಡವೆಗಳೆಲ್ಲ ಗಂಡು ಬೇಣ ಹಾರು ಮತ್ತು ಚಂದ್ರ ಹಾರು ಶ್ರೀಕಂಠ ಕಂಠಿ ಹಾರ ಎಲ್ಲ ಚೆನ್ನಾಗಿತ್ತು ಮೇಡಮ್. ಆಮೇಲೆ ಇದಕ್ಕೆಲ್ಲ ಗಂಡು ಬೇಣದ್ದು ಇದಕ್ಕೇನು ಹೇಳ್ತೀರಿ ಕತ್ತಿಂದಕ್ಕೆ ಇಲ್ಲಿ ಹಾಕೋ ಕತ್ತಿನ ಪಟ್ಟಿನೋ ಏನೋ ಹೇಳ್ತಾರೆ, ನನಗೆ ಸರಿಯಾಗಿ ಗೊತ್ತಿಲ್ಲ ಅದು. ಆದರೆ ಈ ಸುತ್ತಲೂ ಈ ಹಿಂಗೆ ಹಾಕ್ಕೊಂಡು ಇಲ್ಲಿ ಕ್ಲಿಪ್ ಮಾಡ್ಕೋತಾ ಇದ್ದು, ಆ ಸುತ್ತಲೂ ಗಂಡು ಬೇರುಂಡ ಇರ್ತಾಯಿತ್ತು. ಆಮೇಲೆ ಇಲ್ಲಿ ಪೇಟದ ಮುಂದ್ಗಡೆ ಹೀಗೆ ಒಂಥರ ಪಟ್ಟಿ ಬಂದು ಗೋಲ್ಡಲ್ ಪಟ್ಟಿ ಬಂದು ಈಗ ಈ ಕಡೆ ಎರಡು ಇಲ್ಲೊಂದು ಗಂಡು ಬೇರುಂಡ ಇಲ್ಲೊಂದು ಗಂಡು ಬೇರುಂಡ ಇಲ್ಲೊಂದು ಗಂಡು ಬೇರುಂಡ. ಈ ಗಂಡು ಬೇರುಂಡ ಬಂದಿದ್ದೇ ಮೈಸೂರು ಮಹಾರಾಜರು ಮಾತ್ರವೇ ಗಂಡು ಬೇರುಂಡ ಬಂದಿದ್ದು, ಇನ್ನು ಯಾವ ರಾಜರಿಗೂ ಗಂಡು ಬೇರುಂಡ ಇಲ್ಲ. ಗಂಡೆ ಬೇರುಂಡ ಹಾಕಿದ್ರೆ ಈ ಎದೆ ಮುಚ್ಚಬೇಕು ಅಂತ ಶಾಸ್ತ್ರ. ಆ ಹಾರ ಹಾಕಿದ್ರೆ ಅಂದರೆ ಏನು, ಈ ಆ ಪಕ್ಷಿಯಿಂದ ಇವರ ಆತ್ಮ ಸಂರಕ್ಷಣೆ ಎನ್ನೋದಕ್ಕೋಸ್ಕರ ಅದು ಚಿಹ್ನೆ. ಅದು ಗಂಡು ಬೇರುಂಡ ಅನ್ನೋದೇ ಮಹಾರಾಜ ಚಿಹ್ನೆ ಪಕ್ಷಿ, ಮಹಾರಾಜ ಪಕ್ಷಿ ಅಂತಲೇ ಅದಕ್ಕೆ ಹೆಸರು. ಡ್ರೆಸ್ಸಲ್ಲಿ ಇರೋ ಅಂಥ ಗಂಡು ಬೇರುಂಡ ವಂಶ ಪಾರಂಪರ್ಯದಿಂದ ಬಂದಿರೋದು, ಅದು ಸುಮಾರು ಇಷ್ಟಗಳ ಇರುತ್ತೆ. ಪಟ್ಟದಾನೆ ಪಟ್ಟದಸು ಅಂತ ಅಂದರೆ ಏನು ಅಂತಂದರೆ, ಮಹಾರಾಜರಿಗೆ ಪಟ್ಟಾಭಿಷೇಕ ಆದಾಗ ಆನೆ ಒಂದನ್ನು ಪಟ್ಟ ಕಟ್ತಾರೆ. ಅದಕ್ಕೂ ಈ ಮಹಾರಾಜಿಗೆ ಯಾಕೆ ಯಾವ ಥರ ಶಾಸ್ತ್ರೋಕ್ತವಾಗಿ ಪಟ್ಟ ಕಟ್ತಾರೋ ಅದೇ ರೀತಿ ಆನೆಗೂ ಪಟ್ಟ ಕಟ್ತಾರೆ. ಒಂದು ಹಸುಗೂ ಪಟ್ಟ ಕಟ್ತಾರೆ ಅಂದರೆ ಈ ಆನೆ ಮಹಾರಾಜಿಗೆ ಯಾವ ಆನೆ ಇಷ್ಟನೋ ಆ ಆನೆಗೆ ಮಾತ್ರವೇ ಪಟ್ಟ ಕಟ್ಟೋದು, ಸ ಎಲ್ಲದಕ್ಕೂ ಪಟ್ಟ ಕಟ್ಟೋಲ್ಲ. ಅದು ಗಂಡಾನೆಯೇ ಆಗಿರಬೇಕು. ಅದೇ ಥರ ಹಸುಗೆ ಮಾತ್ರ ಗಂಡು ಅಂತ ಇಲ್ಲ, ಅದಕ್ಕೆ ಹಸುಗೆ ಪಟ್ಟ ಕಟ್ಟೋದು. ಮೇಡಮ್ ಅದಕ್ಕೆಲ್ಲ ಒಂದೊಂದು ಈ ರೀತಿಕ್ಕೆ ಹಿಂದಿದ್ದ ಮಂತ್ರಗಳು ಇದೆ ಅಂತ ಇದೆ. ಆಯಾ ಮಂತ್ರಗಳನ್ನ ಆಯಾ ಟೈಮಲ್ಲಿ ಹೇಳ್ತಾರೆ. ಸೂರ್ಯನ ಆವಾಹನೆ ಮಾಡಬೇಕು ಅಂದರೆ ಆ ಕೃಷ್ಣನ ರಜಸ ವರ್ತಮಾನ ನಿವೇಶನ ಅಂತ ಮಂತ್ರದಿಂದ ಮಾಡಬೇಕು. ಅದಕ್ಕೆ ಅಧಿದೇವತೆ ಪ್ರತಿಧಿ ದೇವತೆ ಎಲ್ಲ ಇದೆ. ಹಾಗೆಯೇ ಎಲ್ಲ ಆಯಾ ಇದಕ್ಕೆ ಆಯಾ ಮಂತ್ರ ಇದೆ. ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಸರಸ್ವತಿ ಸಂಬಂಧಪಟ್ಟಂಗೆ ವೇದ ಮಂತ್ರ ಹೇಳಬೇಕು ಅಂತಿದೆ. ಆದಕ್ಕೆ
ಮಹಿಷಾಸುರ ಸಂಹಾರಕ್ಕೆ ಅದಕ್ಕೆ ಸಂಬಂಧ ಸಂಹಾರದ ಮಂತ್ರ ಏನಿದೆ ಅದನ್ನು ಹೇಳಬೇಕಾಗುತ್ತೆ. ಎಲ್ಲದಕ್ಕೂ ಒಂದೊಂದು ಮಂತ್ರ ಲಿಂಕ್ ಮಾಡಿರ್ತಾರೆ. ಆದರೆ ಮಹಾರಾಜರ ಪೂಜೆ ಲಿಂಕ್ ಮಂತ್ರಕ್ಕೂ ನಮಗೂ ವ್ಯತ್ಯಾಸ ಇದೆ. ಆಕಾಶ ಭೂಮಿ ಎಲ್ಲದಕ್ಕೂ ಪೂಜೆ ಮಾಡ್ತಾರೆ, ನಾವು ಆಕಾಶ ಭೂಮಿಗೆ ಏನು ಪೂಜೆ ಮಾಡಲ್ಲ. ಆಕಾಶ ಭೂಮಿ ಪೂಜೆ ಮಾಡೋದಕ್ಕೆ ಅದೊಂದು ಮಂತ್ರ ಇದೆ, ಅದಕ್ಕೆ ಅದು ಲಿಂಕ್ ಆಗಿರುತ್ತೆ. ಅಂದರೆ ಪ್ರದಕ್ಷಿಣೆ ಮಾಡುವಾಗ ಮಂತ್ರ ಇದೆ, ಆ ಪ್ರದಕ್ಷಿಣೆ ಮಾಡುವಾಗ ಮೂರು ಪ್ರದಕ್ಷಿಣೆ ಮಾಡಬೇಕು, ಮೂರು ಪ್ರದಕ್ಷಿಣೆಗೆ ಮೂರು ಥರ ಮಂತ್ರ ಇದೆ. ಆ ಥರ ಮೂರು ಮಂತ್ರಕ್ಕೂ ಒಂದೊಂದು ಒಂದೊಂದು ಸತಿಗೂ ಒಂದೊಂದು ಹೂ ತಗೋತಾರೆ, ಒಂದೊಂದು ಸತಿ ಇಷ್ಟಿಷ್ಟು ಹೂ ತಗೋತಾರೆ, ಪ್ರದಕ್ಷಿಣೆ ಮಾಡ್ತಾರೆ, ಸಿಂಹಕ್ಕೆ ಹಾಕ್ಬಿಟ್ಟು ಆಮೇಲೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಮೇಡಮ್. ಅಂದರೆ ಏನು ಗೋಪ್ಯವಾಗಿ ನಡೀತಾ ಇತ್ತು ಅನ್ನೋದೊಂದೇ ವಿನಃ, ಪಬ್ಲಿಕ್ ದರ್ಬಾರ್ ಹಾಲಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳೋದು ಒಂದೇ ಇದ್ದೇ ವಿನಃ, ಈ ಬಂಬಾಳ ದರ್ಬಾರ್ ಹಾಲಲ್ಲೂ ಚೆನ್ನಾಗೇ ನಡೀತಾ ಇತ್ತು, ಆ್ಯಸ್ ಇಟ್ ಈಸ್ ಆಗೇ ನಡೀತಾ ಇತ್ತು. ಅಂದರೆ ಸ್ವಲ್ಪ ಜನ ಕಮ್ಮಿ ಆಗ್ತಾಯಿದ್ರು ಅಷ್ಟೇ, ಪಬ್ಲಿಕ್ ಅಲ್ಲದೆ ಹೋಗಿ ಆದ್ದರಿಂದ ಯಾರನ್ನೂ ಅಲೋವ್ ಮಾಡ್ತಾ ಇರಲಿಲ್ಲ ಜಾಸ್ತಿ ಜನನ. ನೋಡಿ ಮೇಡಮ್, ನಾವಲ್ಲಿ ಬಹಳ ನಿಕಟ ಸಂಬಂಧಿತರೇ ಇದ್ವಿ ನಾವು. ನಮಗೆ ಒಂಥರ ಅವರು ಏನಂದರೆ, ಅವರು ರಾತ್ರಿ ಯಾವಾಗಲೂ ನನಗೆ 11 ಗಂಟೆಗೆ ಫೋನ್ ಮಾಡೋರು, ನಾನು ನಿಮ್ಮ ಹತ್ರ ಮಾತಾಡಬೇಕು ಅನ್ನೋರು. ಹ್ಞೂ ಮಾತಾಡಿ ಅಂತ ಹೇಳ್ತಾ ಇದ್ದೆ. ಆ 11 ಗಂಟೆಗೆ ಮಾತಾಡದೆ ಹೋದರೆ ನನಗೂ ನಿದ್ದೆ ಬರ್ತಾಯಿರಲಿಲ್ಲ, ಅವ್ರಿಗೂ ನಿದ್ದೆ ಬರ್ತಾಯಿರಲಿಲ್ಲ. ನನಗೆ ಇವತ್ತಿಗೂ ಅದೇ ರೀತಿ ಆಗ್ತಾಯಿದೆ. ಆ 11 ಗಂಟೆಗೆ ಬರದೆ ನಾವು ನಿದ್ದೆ ಬರೋಲ್ಲ, ಏನು ಆ ಹಳೆ ವಾಸನೆ ಇನ್ನೂ ಇದೆ, ಆ ವಾಸನೆಯಿಂದ ನಾನು ಆಚೆ ಬಂದಿಲ್ಲ.